ಯಕ್ಷಗಾನ ಕಲೆ ಕಲಾವಿದರಿಗಾಗಿಯೇ ಇರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮ್ಯಶ್ರೀ ಮಾರ್ನಾಡ್. ಹಾಸ್ಯರಸವು ನವರಸಗಳಲ್ಲಿ ಅತ್ಯಂತ ಜನಪ್ರಿಯ ರಸ. ಆದರೆ ಇದನ್ನು ಅಭಿವ್ಯಕ್ತಿಪಡಿಸೋದು ಕೂಡ ಅಷ್ಟೇ ಸವಾಲಿನದ್ದು. ಸ್ವಲ್ಪ ಹೆಚ್ಚೂ ಆಗದಂತೆ, ಕಡಿಮೆಯೂ ಆಗದಂತೆ ಅದನ್ನ ಸಮತೂಕದಲ್ಲಿ, ಅದು ಯಕ್ಷಗಾನದಲ್ಲಿ, ಯಕ್ಷಗಾನದ ಚೌಕಟ್ಟಿನೊಳಗೆ ಜನರನ್ನು ನಗಿಸ್ಬೇಕಂದ್ರೆ ನಿಜಕ್ಕೂ ಸವಾಲಿನ ಕೆಲಸ. ಇಂಥದ್ರಲ್ಲಿ ಒಬ್ಬ ಹಿರಿಯ ಹಾಸ್ಯ ಕಲಾವಿದ ವಿದೂಷಕ ನಮ್ಮ ಜೊತೆ ಇದ್ದಾರೆ. ಅವರೇ ಬಂಟ್ವಾಳ ಜಯರಾಮಾಚಾರ್ಯರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾಗತ. ಕಡಿಮೆ ಅಂದ್ರೆ ಅರ್ಧ ಶತಕದತ್ತ ಹತ್ರ ಆಗ್ತಾ ಇದ್ದೀರಾ. ಅಂದ್ರೆ 48-49 ವರ್ಷದಿಂದ ಹಾಸ್ಯ ಪಾತ್ರಗಳನ್ನ ಮಾಡ್ತಾ ಇವತ್ತು ಎಲ್ಲರ ಜನಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ನಿಮ್ಮ ಯಕ್ಷ ಪಯಣದ ಒಂದು ಸಣ್ಣ ಹಿಂದಿನ ಒಂದು ವಿಡಿಯೋ ತುಣುಕನ್ನ, ಜೊತೆಗೆ ನಿಮ್ಮ ಬಗ್ಗೆ ಕಲಾವಿದರು ಇರ್ಬೋದು, ಭಾಗವತರು ಇರ್ಬೋದು, ಯಾವ ರೀತಿ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಬಂಟ್ವಾಳ ಜಯರಾಮಾಚಾರ್ಯ ಸಾಂಪ್ರದಾಯಿಕ ಯಕ್ಷಗಾನ ಹಾಸ್ಯದ ಕಡೆಯ ಕೊಂಡಿ ಎಂದೇ ಹೆಸರುವಾಸಿ. ಸುದೀರ್ಘ 48 ವರ್ಷಗಳ ತುಳು ಕನ್ನಡ ಯಕ್ಷಗಾನ ತಿರುಗಾಟದಲ್ಲಿ ಅಪಾರ ಅಭಿಮಾನಿಗಳ ಮನಗೆದ್ದ ಹಿರಿಯ ಕಲಾವಿದ. ಹಾಸ್ಯ ಪಾತ್ರವಷ್ಟೇ ಅಲ್ಲ, ಜನರನ್ನು ನಕ್ಕು ನಗಿಸಲು ಬೇಕಾಗುವ ಎಲ್ಲಾ ಕಲೆಗಳನ್ನು ಕರಗತ ಮಾಡಿಕೊಂಡಿದ್ದು ಭಾಗವತಿಕೆಗೂ ಸೈ, ಚಂಡೇವಾದ್ಯಕ್ಕೂ ಸೈ ಅನ್ನೋ ಕಲಾವಿದ. ಬಂಟ್ವಾಳ ಜಯರಾಮಾಚಾರ್ಯರ ಬಗ್ಗೆ ಹೇಳ್ತಿದ್ರೆ ನನಗೆ ಸಾಧಾರಣ 25 ವರ್ಷದ ಅನುಭವ. ನನ್ನ ತಿರುಗಾಟ 48 ವರ್ಷ, ಅವರೊಟ್ಟಿಗೆ ನನ್ನ 25-26 ವರ್ಷದ ಮೇಳದ ತಿರುಗಾಟ ಇದೆ. ಅವರಿಗೆ ಆದರ್ಶ, ಹಾಸ್ಯದ ಆದರ್ಶವಾಗಿ ವೇಣೂರು ಸುಂದರಾಚಾರ್ಯರ ಶಿಷ್ಯತ್ವವನ್ನು ಪಡೆದಿದ್ದಾರೆ ಜಯರಾಮಾಚಾರ್ಯರು. ಯಾವುದೇ ಅಭಾಸದ ಮಾತುಗಾರಿಕೆ ಇಲ್ಲ, ಹಾಸ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನು ಚೆನ್ನಾಗಿ ಮಾತನಾಡಬಲ್ಲರು. ಜಯರಾಮ ಆಚಾರ್ಯರು 12 ಅಕ್ಟೋಬರ್ 1957 ಬಂಟ್ವಾಳ ತಾಲೂಕಿನಲ್ಲಿ ಜನಿಸಿದ್ರು. ತಂದೆ ಬಂಟ್ವಾಳ ಗಣಪತಿ ಆಚಾರ್ಯ, ತಾಯಿ ಭವಾನಿ. ತಂದೆ ಕೂಡ ಯಕ್ಷಗಾನ ಕಲಾವಿದರಾಗಿದ್ದು ಜಯರಾಮ ಆಚಾರ್ಯರನ್ನು ಯಕ್ಷಗಾನ ಕಲೆ ಸೆಳೆಯಿತು. ಪತ್ನಿ ಶ್ಯಾಮಲ, ವರ್ಷ ಮತ್ತು ವರುಣ್ ಮುದ್ದಾದ ಮಕ್ಕಳು. ಕಟೀಲು ಮುಂತಾದ ಪ್ರತಿಷ್ಠಿತ ಮೇಳಗಳಲ್ಲಿ ಸಾಕಷ್ಟು ಪಳಗಿದ ಜಯರಾಮ್ ಅವರಿಗೆ ಬದುಕಿನಲ್ಲಿ ತಿರುವು ತಂದು ಕೊಟ್ಟಿದ್ದು ತುಳು ಪ್ರಸಂಗಗಳು. ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಬೇರೆ ಬೇರೆ ಮೇಳದಲ್ಲಿದ್ದಾನೆ, ಮಳೆಗಾಲದಂತೂ ನಮ್ಮಲ್ಲಿ ಜೊತೆಯಲ್ಲಿ ಇದ್ದಾನೆ. ನಮ್ಮದು ಈ ವರ್ಷಕ್ಕೆ 27ನೇ ವರ್ಷ ತಿರುಗಾಟ. ಸಮಷ್ಟಿಯಾಗಿ ನಮ್ಮಲ್ಲಿ ತಿರುಗಾಟ ಮಾಡಿಕೊಂಡು ಬಹಳ ಸಜ್ಜನಿಕೆಯಿಂದ ಹಿರಿಯರ ಮಾರ್ಗದರ್ಶನ ಇಟ್ಟುಕೊಂಡು ಬಂದಿದ್ದಾನೆ. ಪೌರಾಣಿಕದ ಪ್ರಸಂಗಕ್ಕೆ ಬೇಕಾದ ಪಾತ್ರವನ್ನು ಮಾಡುವಂಥ ಅರ್ಹತೆ ಅವನಲ್ಲಿ ಖಂಡಿತ ಇದೆ. ಯಾವುದೇ ಒಬ್ಬ ರಂಗಕ್ಕೆ ಹೋದರೂ, ಯಾವುದೇ ಹೋದರೂ ಬಂಟ್ವಾಳ ಜಯರಾಮರು ಇದ್ದಾರಾ, ಅವರನ್ನು ಹೊಂದಿಸಿಕೊಂಡಂಥ ಯೋಗ್ಯತೆ ಅವನಲ್ಲಿ ಖಂಡಿತ ಇದೆ. ಮುಸ್ಸಜ್ಜಿ, ಸಜ್ಜನಿಕೆ, ನಿಗರ್ವಿ. 60ರ ಹೊಸ್ತಿಲಲ್ಲಿರುವ ಜಯರಾಮ ಆಚಾರ್ಯರ ವೃತ್ತಿ ಜೀವನ ಸದ್ಯ ಹೊಸನಗರ ಮೇಳದಲ್ಲಿ ಮುಂದುವರೆದಿದೆ. ಇವರ ಅಪಾರ ಅನುಭವ ಹಾಗೂ ಯಕ್ಷಗಾನ ಪಯಣದ ಕುರಿತ ಮಾತುಕತೆ ನಮ್ಮ ಯಕ್ಷರಂಗ ವೇದಿಕೆಯಲ್ಲಿ. ಆ
ಜಯರಾಮಣ್ಣ, ಎಲ್ಲರ ಪ್ರೀತಿಯ ಜಯರಾಮಣ್ಣನೇ ಅಂತಾನೆ ಕರೆಯೋದು ನಿಮ್ಮನ್ನ. ನೀವು ಹಾಸ್ಯ ಮಾಡಬೇಕಾಗಿಲ್ಲ, ಹಾಸ್ಯದಲ್ಲಿ ಆ ಒಂದು ವೇಷದಲ್ಲಿ ನೀವು ಸ್ಟೇಜ್ ಎಂಟ್ರಿ ಆದರೆ ಸಾಕು, ಜನ ನಿಜಕ್ಕೂ ನಗೆಗಡಲಲ್ಲಿ ತೇಲ್ತಾರೆ. ಈ ಮಟ್ಟಿನ ಯಶಸ್ಸು ಸಾಧಿಸೋದಕ್ಕೆ ಹಾಗೆ ನಿಮಗಿರುವಂತಹ ಬಹುದೊಡ್ಡ ಹೆಗ್ಗಳಿಕೆ ಯಕ್ಷಗಾನದ ಸಾಂಪ್ರದಾಯಿಕ ಹಾಸ್ಯದ ಕೊನೆಯ ಕೊಂಡಿ ಅನ್ನುವಂಥದ್ದು, ಇದನ್ನ ಉಳಿಸ್ಕೊಳ್ಬೇಕಂದ್ರೆ ಇದರ ಮೂಲಕ ನೀವು ಸಕ್ಸಸ್ ಆಗ್ಬೇಕಂದ್ರೆ ನಿಜಕ್ಕೂ ಅದರಲ್ಲಿ ಶ್ರಮ ನಿಮ್ಮದು ಹೆಚ್ಚಿರುತ್ತೆ. ಏನಿಸ್ತಿದೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ 60ನೇ ವರ್ಷ ಇದು, ಹಾಗೆ ಮೇಳದ ತಿರುಗಾಟದಲ್ಲಿ 48-49ನೇ ವರ್ಷ, ಏನಿಸ್ತಿದೆ ಸರ್? ಸಂತೋಷ ಆಗ್ತದೆ. 48-49 ವರ್ಷಗಳು ಯಕ್ಷಗಾನದಲ್ಲಿ ಕಳೆದಿದ್ದೇನೆ. ಹೇಗಾಯಿತು ಏನಾಯಿತು ಅಂತ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ. ದೀರ್ಘ ಸಮಯ, ಆದರೆ ನನಗೆ ಅಲ್ಪ ಸಮಯದಾಗೆ ಕಂಡಿದೆ. ಇದಕ್ಕೆ ಎಲ್ಲ ಮೇಳಗಳ ಸಹ ಕಲಾವಿದರು, ಯಜಮಾನರುಗಳು, ನೋಡಿದಂಥ ಪ್ರೇಕ್ಷಕರೇ ಕಾರಣರಾಗಿದ್ದಾರೆ ಹೊರತು ನನ್ನ ಸಾಧನೆ ಏನೂ ಇಲ್ಲ. ಇದು ನಿಮ್ಮ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಸಾಂಪ್ರದಾಯಿಕತೆಯನ್ನು ನೀವು ಬಿಟ್ಟಿಲ್ಲ, ಉಳಿಸ್ಕೊಂಡು ಬಂದಿದ್ದೀರಿ ಅಂತ ಹೇಳೋದಕ್ಕೆ ನಿಮ್ಮ ಹಾಸ್ಯ ಪಾತ್ರ ನೋಡಿದ ಪ್ರತಿಯೊಬ್ಬರಿಗೂ ಅನಿಸೋದು ಅದು. ಜೊತೆಗೆ ನಿಮ್ಮ ಅಭಿನಯ ಅನ್ನುವಂಥದ್ದು ನೀವೇನೇ ಎಕ್ಸ್ಟ್ರಾ ಮಾಡೋದಿಲ್ಲ, ನಿಮ್ಮ ನೈಜತೆಯ ಅಭಿನಯ, ನ್ಯಾಚುರಲ್ ಅಭಿನಯ ಜಯರಾಮಾಚಾರ್ಯರದ್ದು ಅಂತ. ಸೊ ನಿಮಗೆ ಯಾವತ್ತು ಅನಿಸಿಲ್ವ ನಾನು ಏನಾದರೂ ಬೇರೆ ಮಾಡಬೇಕು, ಅಥವಾ ನಾನು ಹೀಗೇ ಇದ್ದರೆ ಜನ ಅಕ್ಸೆಪ್ಟ್ ಮಾಡಿದ್ದಾರೆ ನಿಮ್ಮನ್ನು? ಈಗ ಒಬ್ಬ ಹಾಸ್ಯಗಾರನನ್ನು ಜನ ಒಪ್ಪಿಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಸೊ ಈ ರೀತಿ ಸಕ್ಸಸ್ ಆಗಬೇಕಾದ್ರೆ ಇದರ ಹಿಂದಿನ ನಿಮ್ಮ ಒಂದು ದುಡಿಮೆ ಶ್ರಮ ಹೇಗಿತ್ತು ಅಂತ? ಒಳ್ಳೆಯದಿತ್ತು. ಸಣ್ಣ ಪ್ರಾಯದಲ್ಲಿ ನಾನು 6ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ನಮ್ಮ ತಂದೆಯವರು ಮೇಳದಲ್ಲಿದ್ದರು, ಬಂಟ್ವಾಳ ಗಣಪತಿ ಆಚಾರ್ಯ ಅಂತ ಹೇಳಿ. ಅವರು ಅಂತಾಡಿ ಮೇಳ ಅಂತ ಹೇಳಿತ್ತು. ಆ ಮೇಳದಲ್ಲಿ ಅದಾವಾಗ ವಾರಕ್ಕೊಂದೋ ಎರಡೋ ಹೀಗೆಲ್ಲ ಆಟ ಆಗ್ತಾಯಿತ್ತು. ಶಾಲೆಗೆ ಹೋಗ್ತಾ ಇದ್ದೆ, ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಇದನ್ನು ನೋಡ್ತಾ ನನಗೂ ಒಂದು ಆಸೆ ಆಯಿತು ವೇಷ ಮಾಡಬೇಕು ಅಂತೇಳಿ. ಹಾಗೆ ಅವರ ಜೊತೆಯಲ್ಲಿ ಹೋಗಿ ಸ್ವಲ್ಪ ಅಲ್ಲಿಂದಲ್ಲಿಗೆ ತಿಳ್ಕೊಂಡೆ. ಮತ್ತು ಬೇರೆ ಏನಾದರೂ ಮಾಡುವುದು ಯಾವುದು, ನನ್ನ ಶರೀರಕ್ಕೆ ನನ್ನ ಮುಖಕ್ಕೆ ಹಾಸ್ಯವೇ ಒಳ್ಳೆಯದು ಅಂತ ಹೇಳಿದಲ್ಲದೆ, ಮತ್ತು ಪುಂಡು ವೇಷ ಮಾಡಬೇಕಿದ್ರೆ ಹಾರಲಿಕ್ಕೆ ಕೂಡಬೇಕು, ಅದು ಸಾಧ್ಯ ಇಲ್ಲ. ಶ್ರೀವೇಷಕ್ಕೆ ನನ್ನ ಮುಖ ಬೇಡ, ಆದ್ದರಿಂದ ನನಗೆ ಹಾಸ್ಯವೇ ಆದೀತು ಅಂತ. ಮತ್ತು ಹಾಸ್ಯ ಎನ್ನುವುದು ಯಾರಾದರೂ ಹೇಳಿಕೊಟ್ಟು ಬರುವಂಥದ್ದಲ್ಲ, ಅದು ರಕ್ತದಲ್ಲೇ ಇರಬೇಕು. ನಮ್ಮ ಅಪ್ಪಯ್ಯನೂ ಕೂಡ ಹಾಸ್ಯಗಾರರೇ ಆಗಿದ್ದರು, ಹಾಗೆ ದೇವರ ವರವೋ ಎನ್ನುವಂತೆ ನನಗೆ ಹಾಸ್ಯವೇ ಮೈಗೂಡಿ ಬಂದಿದೆ. ಖಂಡಿತ, ಯಕ್ಷಗಾನ ನಿಮಗೆ ಹೊಸದಲ್ಲ, ನಿಮ್ಮ ಅಪ್ಪನ ಮೂಲಕ ನಿಮಗೆ ಬಂತು, ಹಾಗಾದರೆ ಅವರೇ ಗುರುಗಳಾದ್ರೆ ಸ್ಫೂರ್ತಿ ಆದರೆ ಯಾವ ರೀತಿ ನಿಮ್ಮ ವೃತ್ತಿ ಜೀವನ ಆರಂಭ ಆಯಿತು ಅಂತ? ವೃತ್ತಿ ಜೀವನ ನಮ್ಮಪ್ಪನಿಗೆ ನಾನು ಯಕ್ಷಗಾನಕ್ಕೆ ಬರುವುದು ಬೇಡಂತಲೇ ಇತ್ತು. ನನ್ನ ಮಗ ಬೇರೆ ಏನಾದರೂ ಚಿನ್ನದ ಕೆಲಸ ಮಾಡ್ತಾ ಇರಲಿ ಕಲಿಯಲಿ ಅಂತ ನಾನು ಕಲಿತಾನೂ ಇದ್ದೆ. ಶಾಲೆಗೆ ಹೋಗುವುದಕ್ಕಿಂತ ಮೊದಲು ಅಂಗಡಿ ಬಾಗಿ ತೆಗೆದು ಅದಕ್ಕೆ ಹಿಟ್ಟೆಲ್ಲ ಹಾಕಿ ಮಸಿ ಹಾಕಿ ಕೆಂಡ ಮಾಡಿ ಒಂದು ಕಬ್ಬಿಣದ ತುಂಡನ್ನು ಉರಿಸಿ ಅದನ್ನು ಸರಿಗೆ ಮಾಡಿ ಹೋಗಬೇಕು ಆಮೇಲೆ ಶಾಲೆಗೆ. ಚಿನ್ನದ ಕೆಲಸ ಆ ಕಾಲದಲ್ಲಿ ಕಲಿಯುವ ಕ್ರಮವೇ ಆಗಿತ್ತು, ಅದನ್ನು ಮಾಡ್ತಾ ಇದ್ದೆ. ಆದರೆ ಅದೇನು ನನಗೆ ಹೆಚ್ಚು ಮೈಗೂಡಲಿಲ್ಲ. ಅಂದರೆ ಕುಲ ಕಸಬು ಅನ್ನೋ ರೀತಿಯಲ್ಲಿ ನೀವು ಕಲಿಬೇಕಾದ ಅನಿವಾರ್ಯತೆ. ಹೌದು. ಆಮೇಲೆ 7ನೇ ತರಗತಿ ಮುಗಿದ ಕೂಡಲೇ ಅಂಟಾಡಿ ಮೇಳ ಪುನಃ ಆರಂಭ ಆಯಿತು 72ನೇ ಇಸ್ವಿಯಲ್ಲಿ. 70-71ರಲ್ಲಿ ಹೀಗೆ ಹೋಗ್ತದೆ. 72ನೇ ಇಸ್ವಿಯಲ್ಲಿ ಪೂರ್ಣ ಪ್ರಮಾಣದ ಮೇಳವಾಯಿತು. ಆವಾಗ ಡಿ ಮನೋಹರ್ ಕುಮಾರ್ ಅವರೆಲ್ಲ ಆ ಮೇಳಕ್ಕೆ ಬಂದರು, ನಾನು ಕೂಡ ಇದ್ದೆ. ಸ್ವಲ್ಪ ನಾಟ್ಯ ಕಲೀಲಿಲ್ಲ ನಾನು ಆವಾಗಲೇ, 2ನೇ ಹೆಜ್ಜೆ ಎಲ್ಲ ಕಲಿಸಿದ್ದೆ ಮನೋಹರ ಕುಮಾರ್ ಒಂದು ಕಡೆಯಲ್ಲಿ ಬಿಡಾರದಲ್ಲಿ. 2ನೇ ಆಗಲ್ಲ ಹೀಗೆ ಅಂತೇಳಿ ಹೇಳಿಕೊಟ್ಟದ್ದು ಆರಂಭಕ್ಕೆ ಅವನು. ಆಮೇಲೆ ಸ್ವರ್ನಾಡು ಮೇಳ, ಸುಂಕದಗಟ್ಟೆ ಮೇಳ, ಕಟೀಲು ಮೇಳ, ಈ 4 ತಿರುಗಾಟಗಳನ್ನು ಮುಗಿಸಿ ಆ ನಂತರ ಧರ್ಮಸ್ಥಳದ ಕೇಂದ್ರ ವೀರೇಂದ್ರ ಹೆಗ್ಡೆಯವರ ನೇತೃತ್ವದ ಲಲಿತ ಕಲಾ ಕೇಂದ್ರದಲ್ಲಿ ಪಡ್ರೆ ಚಂದ್ವಣ್ಣ ಅಂತೇಳಿ ನಮ್ಮ ಗುರುಗಳು ಅವರಿಂದ ನಾಟ್ಯಾಭ್ಯಾಸವನ್ನು ಮಾಡಿ 5ನೇ ವರ್ಷಕ್ಕೆ ಪುನಃ ಕಟೀಲು ಮೇಳಕ್ಕೆ ಹೋದೆ. ಒಟ್ಟು 5 ವರ್ಷಗಳನ್ನು ಕಟೀಲು ಮೇಳದಲ್ಲಿ ಕಳೆದು. ಕಟೀಲು ಮೇಳದಲ್ಲಿ ಪ್ರಸಿದ್ಧ ಹಾಸ್ಯಗಾರರಾದಂತಹ ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರು ಮುಖ್ಯ ಹಾಸ್ಯಗಾರರಾಗಿದ್ದರು.
ನಾನು ದ್ವಿತೀಯ ಆಚಿಗಾರನಾಗಿದ್ದೆ. ಅಲ್ಲೇ ನಾನು ಚೆಂಡೆ ಮದ್ದಲೆಯನ್ನು ಅಭ್ಯಾಸ ಮಾಡಿದೆ. ಮೇಳದಲ್ಲಿ ನೋಡ್ತಾ ನೋಡ್ತಾ ಚೆಂಡೆ ಮದ್ದಲೆ ಬಾರಿಸುವುದಕ್ಕೆ ನನಗೆ ಗುರುಗಳು ಅಂತ ಇಲ್ಲ. ಖಂಡಿತ ನೀವು ಮೊದಲು ಅಂದರೆ ಹಾಸ್ಯಗಾರನ ಜೊತೆ ಮದ್ದಳೆ ವಾದಕರಾಗಿ ಕೂಡ ಇದ್ದವರು ಅಂತ. ಹೌದೌದು, ವೇಷಗಳು ಕಡಿಮೆ ಸಿಗ್ತಾ ಇತ್ತು. ತುಂಬಾ ಮಕ್ಕಳೆಲ್ಲ ಇದ್ದೇವೆ ನಾವು, ಒಂದು ಏಳೆಂಟು ಮಕ್ಕಳೇ ಇದ್ದೇವೆ ನಾವು. ಅಂದ್ರೆ ಮೇಳಕ್ಕೆ ಅಂತ ವೃತ್ತಿಗೆ ಅಂತಲೇ ಬಂದವರು. ಹೌದೌದು, ಆದ್ರೆ ಕಿರಾತ ಪಡೆಯೋ ವನಪಾಲಕರು ಇತ್ಯಾದಿ ಸಣ್ಣ ಸಣ್ಣ ವೇಷಗಳೇ ಸಿಗ್ತಿತ್ತು. ಆಗ ಕಾಸರಗೋಡು ವೆಂಕಟರಾವ್ ಅಂತ ಹೇಳಿದ್ರು ಚೆಂಡೆ ಅವರು, ಮೊದಲೇ ಅವರು ನೀವು ವ್ಯವಸಾಯದಿಂದ ಬಲ ಚೆಂಡೆ ಮದ್ದಲೆ ಬೊಟ್ಟು ಅಂತೇಳಿ ನನ್ನನ್ನು ಕರ್ಕೊಂಡೋಗಿ ಕೇಳಿ ಬಡಿಯುವುದಕ್ಕೆ, ಮದ್ದಲೆ ಒತ್ತು ಮದ್ದಲೆ ಆಗುವುದಕ್ಕೆ, ಚಕ್ರತಾಳ ಬಾರಿಸುವುದಕ್ಕೆ, ಹೀಗೆ ಸ್ವಲ್ಪ 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 ಅಭ್ಯಾಸ ಆಗಿ ಮತ್ತೆ ಮೂರು ಪದ್ಯಕ್ಕೆ ಮದ್ದಲೆ ಬಾರಿಸಿ ಆಮೇಲೆ ಸಣ್ಣ ವೇಷ ಮಾಡ್ತಾ ಇದ್ದೆ. ಖಂಡಿತ ಆ ರೀತಿಯ ಒಂದು ಶಿಸ್ತುಬದ್ಧ ವ್ಯವಸ್ಥೆ ಒಳಗೆ ಕಲಿತು ಇವತ್ತಿಗೂ ಅದೇ ಒಂದು ಚೌಕಟ್ಟಿನೊಳಗೆ ಯಕ್ಷಗಾನವನ್ನು, ಯಕ್ಷಗಾನದ ಹಾಸ್ಯವನ್ನು ಪ್ರಸ್ತುತಪಡಿಸ್ತಾ ಇರುವಂಥವ್ರು. ಅಂದರೆ ಸ್ವತಂತ್ರ ಸ್ವೇಚ್ಛೆ ಆದಾಗ ಏನೆಲ್ಲ ಆಗುತ್ತೆ, ಈಗಿನ ಹಾಸ್ಯ ಕಲಾವಿದರ ಸ್ಥಿತಿ ಅಥವಾ ಅವರ ರೀತಿ ಯಾವ ರೀತಿ ಇದೆ, ಯಾವ ರೀತಿ ಎಲ್ಲ ಬದಲಾಗಿದೆ, ಇದರ ಬಗ್ಗೆ ಮಾತನಾಡೋಣ ವೀಕ್ಷಕರ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜಯರಾಮಾಚಾರ್ಯ ಸರ್, ಈಗಿನ ಪ್ರಸಂಗದಲ್ಲಿ ಅಥವಾ ಈಗಿನ ಪ್ರೇಕ್ಷಕರಲ್ಲಿ ಹಾಸ್ಯವನ್ನು ಹೆಚ್ಚು ಇಷ್ಟಪಡುವಂಥ ವರ್ಗ ಹೆಚ್ಚಾಗ್ತಾ ಇದೆ. ಸೊ ಹಾಸ್ಯ ರಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಹೊಸ ಪ್ರಸಂಗಗಳಲ್ಲೂ ನೋಡಿದಾಗ ಹಾಸ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಹಾಸ್ಯ ಕಂಪ್ಲೀಟಾಗಿ ಬದಲಾಗ್ತಿದೆ ಅಂತ ಅನಿಸ್ತಾ ಇಲ್ವಾ? ಯಾಕಂದರೆ ಅದಕ್ಕೆ ಹಾಸ್ಯವನ್ನು ಜನರಿಗೆ ಇಷ್ಟ ಆಗಬೇಕು ಅನ್ನೋ ಕಾರಣಕ್ಕೆ ಅದರಲ್ಲಿ ನಾನಾ ರೀತಿಯ ಸರ್ಕಸ್ಗಳು ಅಥವಾ ದ್ವಂದ್ವಾರ್ಥಗಳಿರುವಂತಹ ಅರ್ಥಗಳು ಬರ್ತಾ ಇದೆ, ಇದರ ಬಗ್ಗೆ ಏನು ಹೇಳ್ತೀರಾ? ಆದರೆ ಒಂದು ಪ್ರೇಕ್ಷಕ ಕಾರ್ಯಕ್ರಮವನ್ನು ನೋಡಿ ಹಿಂದೆ ಹೋಗುವಾಗ ಒಂದು ನೆನಪಿನಲ್ಲಿ ಉಳಿಯುವಂಥ ವಿಚಾರವನ್ನು ನಾವು ಕೊಡಬೇಕು, ಸಂದೇಶವನ್ನು ಕೊಡಬೇಕು. ಒಂದು ಈಗಿನ ಕಾಲಕ್ಕೆ ಸರಿಯಾಗಿ ದ್ವಂದ್ವಾರ್ಥವ ಏನಾದರೂ ಏನೇ ಇರಲಿ ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಯಾವುದು ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಹಿಂದಿನಿಂದ ನಡ್ಕೊಂಡು ಬಂದಂಥ ವಿಚಾರಗಳೇ, ಆ ಕ್ರಮಗಳೇ ಸರಿ ನೆನಪಿನಲ್ಲಿ ಉಳಿಯುವುದು ಹೊರತು ಈಗಿನ ಹೊಸತ್ತು ಉಳಿಯುವುದಿಲ್ಲ. ಯಾಕೆಂಥೇಳಿ ನಾವು ಒಂದು ಕಾಲದಲ್ಲಿ ತುಳು ಪ್ರಸಂಗದ ಒಂದು ಕಾಲ ಇತ್ತು, ಮೆರೆಯುವಂಥ ಕಾಲ. ನಮಗೆಲ್ಲ ಹೆಸರು ತಂದು ಕೊಟ್ಟದ್ದೇ ತುಳು ಪ್ರಸಂಗಗಳು. ಹೌದು, ಯಾಕೆಂತ ಹೇಳಿದರೆ ಅಲ್ಲಿ ಭಾವನೆಗೆ ಮುಖ್ಯ ಬೆಲೆ ಕೊಡಬೇಕಾಗ್ತದೆ. ಯಾವುದೇ ಒಂದು ಸಂದರ್ಭ, ಒಂದು ಮಗುವನ್ನು ಬಿಟ್ಟು ಕಾಡಿನಲ್ಲಿ ಬಿಟ್ಟು ಹೋಗುವಾಗ ಹಾಸ್ಯ ಪಾತ್ರವೇ ಇರಲಿ, ಅದು ಮೊದಲು ಹಾಸ್ಯ ಇರ್ತದೆ. ಆ ಮಗುವನ್ನು ಅಲ್ಲಿ ಬಿಟ್ಟು ಹೋಗುವಾಗ ಈ ಸಿನಿಮಾದಲ್ಲೆಲ್ಲ ಅಮ್ಮಿಂಗ್ ಇರ್ತದೆ. ಯಕ್ಷಗಾನಕ್ಕೂ ಅದು ಬಂತು. ಒಂದು ನಾಡಕೇದಕ್ಕೆ ಪ್ರಸಂಗದಲ್ಲಿ, ಪುತ್ತೂರು ಮೇಳದಲ್ಲಿ, ಶ್ರೀಧರ ಭಂಡಾರಿಗೆ ಅವರ ಮೇಳದಲ್ಲಿ ನಾಡಕೇದಕ್ಕೆ ಎನ್ನುವಂಥ ಪ್ರಸಂಗ, ಅಲ್ಲಿ ಒಂದು ಮಗುವನ್ನು ಕಾಡಿನಲ್ಲಿ ಬಿಟ್ಟು ಹೋಗುವ ಸಂದರ್ಭಕ್ಕೆ ವಾಮದೇವ ಪುಣಿಚಿತ್ತಾಯ ಅಂತೇಳಿ ಒಬ್ಬರು ಭಾಗವತರಿದ್ದರು, ಅವರು ಹಿಂದಿನಿಂದ ಅಮ್ಮಿಂಗ್ ಕೊಡ್ತಾ ಇದ್ರು. ಅವಾಗ ಕಲ್ಲರ್ ಲೈಟೆಲ್ಲ ಬಿದ್ದು ಒಂದು ಸಲ ಮಗುವನ್ನು ನೋಡಿ ಹಿಂದೆ ಬಂದು ಪುನಃ ಹೋಗಿ ಪುನಃ ಬಿಟ್ಟು ಹೋಗೋದು, ಅಷ್ಟರವರೆಗೆ ಒಂದು ಅಮ್ಮಿಂಗ್ ಇತ್ತು. ಆವಾಗ ಜನಗಳಿಗೂ ಮೆಚ್ಚುಗೆ ಆಗ್ತಾ ಇತ್ತು, ನಮಗೆ ಪಾತ್ರ ಮಾಡುವವರಿಗೆ. ಅಂಥ ಸಂದರ್ಭಗಳು, ಭಾವನೆಗಳೆಲ್ಲ ತುಳು ಪ್ರಸಂಗದಲ್ಲಿ ನಮಗೆ ಕೊಡಲಿಕ್ಕೆ ಆಗ್ತಿತ್ತು, ಆಯಿತು. ಅದರಿಂದ ನಮಗೆ ಒಳ್ಳೆಯ ಹೆಸರು ಕೂಡ ಬಂದಿದೆ. ಖಂಡಿತ, ಒಬ್ಬ ಹಾಸ್ಯಗಾರ ಕೇವಲ ಹಾಸ್ಯ ಮಾಡುವವನಲ್ಲ, ಎಲ್ಲ ರೀತಿಯ ಒಂದು ಭಾವನೆ ಕೂಡ ಆತನಿಗಿರುತ್ತೆ. ನಗಿಸಬಲ್ಲನೋ ಆತ ಅಳಿಸಬಲ್ಲ ಕೂಡ ಪ್ರೇಕ್ಷಕರನ್ನು. ಸೊ ಯಕ್ಷಗಾನದಲ್ಲಿ ಹಾಸ್ಯ ಪಾತ್ರದ ಪ್ರಾಮುಖ್ಯತೆ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ರಾಮುಖ್ಯತೆ ಬೇಕು, ಆದರೆ ಅತಿ ಆಗಬಾರ್ದು. ಊಟದಲ್ಲಿ ಎಲ್ಲ ಇರ್ತದೆ, ಆದರೆ ಉಪ್ಪಿನಕಾಯಿಯ ರುಚಿ ಬೇರೆ. ಊಟದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ ಹಾಸ್ಯ, ಅದು ಲೆಕ್ಕ ಒಂದು ಅರಸನ ಪಾತ್ರವನ್ನು ಮೀರಿ ಹೋಗಬಾರ್ದು. ಹಿಂದಿನಿಂದಲೇ ಇರಬೇಕು, ಒಂದು ವಿಲನ್ ಜೊತೆಯಲ್ಲಿ. ಈ ಅರುವಕುರಪ್ಪಣ್ಣ, ಡಿ ಮನೋಹರ್ ಕುಮಾರ್ ಇವರೆಲ್ಲರ ಜೊತೆಯಲ್ಲಿ ನಾನು ಪಾತ್ರವನ್ನು ಮಾಡಿದವ ಕೇಳಿ, ಯಾವ ಕಾಲಕ್ಕೂ ಅವರನ್ನು ಮೀರಿ ನಾನು ಹೋಗಲಿಲ್ಲ. ಆದರೆ ಇಬ್ಬರು ಕಲಾವಿದರು ಹಾಸ್ಯಗಾರನಿಗೆ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ರು. ಎಲ್ಲ ಪಾತ್ರಗಳಿಗಿಂತಲೂ ಹಾಸ್ಯಕ್ಕೆ ಸಿದ್ಧ ಮಾದರಿ ಅರ್ಥಗಳಿರಲ್ಲ, ಅಥವಾ ನಿಮಗೆ ಪ್ರತ್ಯುತ್ಪನ್ನ ಮತಿತ್ವ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಹಾಸ್ಯ ಕಲಾವಿದನಿಗೆ ಅಂತ? ಬೇಕಾಗ್ತದೆ, ಅದು ಎದುರಿನ ಪಾತ್ರಧಾರಿ ಯಾವುದನ್ನು ಯಾವ ರೀತಿಯಲ್ಲಿ ಯಾವ ಹೊತ್ತಿನಲ್ಲಿ ಹೇಗೆ ಕೇಳ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ಕ್ಷಣವೇ
ಅದು ಹೇಗೆ ಬರ್ತದೆ ನಾವು ಕಲ್ತು ಬರೋದಲ್ಲ, ಅದು ಅದು ನಮ್ಮ ತನ್ನಿಂದ ತಾನೇ ಬಂದು ಹೋಗ್ತದೆ. ಈಗ ಸರಪ್ಪಾಡಿ ಅಶೋಕ್ ಶೆಟ್ಟರು ಇಲ್ಲ ಬರ್ತಾರೆ, ಅವರು ಕೂಡ ಹಾಗೆ ಹಾಸ್ಯಗಾರರುಗಳಿಗೆ ಒಳ್ಳೆ ಇದು ಹೋಪ್ಸ್ ಕೊಡ್ತಾ ಇದ್ರು. ಆಟದೊಳಗೆ ಆಟ ಜಯರಾಮಾಚಾರ್ಯ ಅವರ, ಇದು ಇದರಲ್ಲಿ ಭಾಗವತಿಕೆಯನ್ನು ಕೂಡ ಮಾಡ್ತಾರೆ ಜಯರಾಮಾಚಾರ್ಯ ಅವರು. ಇಲ್ಲೊಂದು ಭಾಗವತಿಕೆ ಮಾಡ್ಬೋದಾ ಸರ್? ಅದಾಗುದಿಲ್ಲ, ಅದು ಆ ಸಂದರ್ಭಕ್ಕೆ ಸಂದರ್ಭಕ್ಕೆ ಮಾತ್ರ. ಆ ಪ್ರಸಂಗದಲ್ಲಿ ಅದೊಂದು ಹಾಸ್ಯಕ್ಕೆ ಬೇಕಾಗಿ ನಮ್ಮ ದನಿಗಳು ಜೋಡಣೆ ಮಾಡಿ ಕೊಟ್ಟದ್ದು. ಸೊ ಭಾಗವತ ಮಾಡದಿದ್ರು ಸ್ವಲ್ಪ ಅದರ ಬಗ್ಗೆ ಗಮನ ಕೊಡ್ತೇನೆ, ಆದ್ರಿಂದ ನನಗೆ ಬಂದಿದೆ ಹೊರತು ಅದನ್ನು ಕಲಿತು ಬಂದದ್ದಲ್ಲ. ಮತ್ತೆ ಚೆಂಡೆ ಮದ್ದಳೆ ಭಾಗವತಿಗೆ ಮೂರನ್ನು ಮಾಡ್ತೇನೆ, ಪೂರ್ತಿ ಅಲ್ಲ, ಸುಧಾರಿಕೆಗೆ ಆಗುತ್ತದೆ. ಇನ್ನು ಹಿಂದಿನ ಎಲ್ಲ ಕಲಾವಿದರಿಗೂ ಬಹುಶಃ ವೇಷ ಮಾಡಲಿಕ್ಕೆ ಸುಲಭ ಆಗಲಿ ಅಂತಾನೇನೋ ಕೂದಲು ಇರ್ತಿತ್ತು, ನೀವು ಇನ್ನೂ ಅದೇ ಸಂಪ್ರದಾಯ ಮುಂದುವರಿಸ್ಕೊಂಡು ಬಂದಿದ್ದೀರಿ. ಒಂದು ಸಲ ನಾನು ಕೂದಲು ತೆಗೆದೆ, ಮತ್ತೊಬ್ಬರು ಹೇಳಿದರು ಬೇಡ ನೀವು ಕೂದಲು ಇರಲಿ, ಆ ಕೂದಲಿದ್ದರೆ ಬಂಟ್ವಾಳ ಜಯರಾಮಾಚಾರ್ಯ ಅಂತ ಗೊತ್ತಾಗ್ತದೆ, ನೀವು ಯಾರು ಅಂತ ಗೊತ್ತಾಗೋದಿಲ್ಲ, ಕೂದಲು ಬಿಡಿ ಇದ್ದೆ ಬಿಟ್ಟಿದ್ದೇನೆ. ಬಿಟ್ಟಿದ್ದೀರಿ ಅಭಿಮಾನಿಗೋಸ್ಕರ ನೀವು? ಹೌದೌದು. ಮತ್ತೆ ನಮಗೆ ಹಾಸ್ಯಗಾರರುಗಳಿಗೆ ಕೂದಲಿದ್ರೆ ಸ್ವಲ್ಪ ಉಪಕಾರ ಆಗ್ತದೆ. ಪ್ರಸಿದ್ಧಿ ಪಡೆದಂತಹ ಹಾಸ್ಯಗಾರರಿದ್ರು, ಬಿಜಾರು ಅಣ್ಣಪ್ಪ ತುಳು ಪ್ರಸಂಗದಲ್ಲಿ ಇರ್ಬೋದು, ಪೆರ್ವಡಿ ನಾರಾಯಣ ಅವರು ಇರ್ಬೋದು, ವಿಟ್ಲ ಜೋಶಿ ಅವರು ಇರ್ಬೋದು, ಇವರೆಲ್ಲ ಯಾವ ರೀತಿ ನಿಮಗೆ ಒಂದು ಮಾದರಿ ಆಗಿದ್ರು ಹಾಸ್ಯಕ್ಕೆ ಅಂತ? ಎಲ್ಲ ಹಾಸ್ಯ ಕಲಾವಿದರು ನಮಗೆ ಮಾದರಿ. ಎಲ್ಲ ಕೆಲವರೆಲ್ಲ ಇಲ್ಲವಾಗಿದ್ದಾರೆ, ಆದರೂ ಈಗಲೂ ಅವರು ಎಲ್ಲರ ನೆನಪಿನಲ್ಲಿದ್ದಾರೆ. ವಿಟ್ಲ ಜೋಶಿ ಅವರು, ಬಿಜಾರು ಅಣ್ಣಪ್ಪರು, ಪಿರ್ವೋಡಿ ಅವರು. ಅವರಲ್ಲಿ ಇಷ್ಟ ಆಗ್ತಿದ್ದ ಗುಣ ಯಾವುದು ಸರ್ ನಿಮಗೆ ಅದನ್ನು ನೆನಪಿಸೋದಾದ್ರೆ? ಯಾಕೆಂತ ಹೇಳಿದ್ರೆ ಅವರವರ ಪಾತ್ರಗಳಲ್ಲಿ ವಿಟ್ಲ ಜೋಶಿ ಅವರು ಹೆಚ್ಚು ಮಾತಾಡ್ತಿರಲಿಲ್ಲ, ಬರೇ ನೋಡುವುದರಲ್ಲಿ ಹಾಸ್ಯ ಇತ್ತು, ನೋಟದಲ್ಲಿ ಹಾಸ್ಯ ಇತ್ತು. ಒಂದು ಎರಡು ಒಂದು ಪಾತ್ರದಲ್ಲಿ ಎರಡು ಮೂರು ನಾಲ್ಕು ಶಬ್ದ ಮಾತಾಡ್ತಿದ್ರು ಬಿಟ್ಟರೆ ಅಷ್ಟೇ. ಆ ನೋಡುವುದು ಮತ್ತು ಅವರ ಮೇಕಪ್ಪು, ಒಂದು ಆ ಕಣ್ಣು, ಒಂದು ಗೆರೆ ಹಾಕಿದ್ರೆ ಸಾಕು ಮುಖವೇ ಬದಲಾವಣೆ ಆಗ್ತಾ ಇತ್ತು. ಮತ್ತು ಬಿಜಾರು ಅಣ್ಣಪ್ಪನವರು, ಅವರು ಭಾವನೆಯ ಪಾತ್ರಗಳು, ಒಂದು ಭಕ್ತ ಸುಧಾಮದ ಸುಧಾಮ ಮಾಡ್ತಾ ಇದ್ರು ಅದ್ಭುತ. ಅದು ಅದು ಆ ಬಡತನ, ಕೃಷ್ಣನ ಹತ್ತಿರ ಬಂದಾಗ ಸಂಕೋಚ, ಅಲ್ಲಿ ಆ ಸಿಂಹಾಸನದಲ್ಲಿ ಕೂತುಗೊಳಿಸಿದಾಗ ಈ ಬಡ ಹೋಗಿ ಒಂದು ದಪ್ಪದ ಹಾಸಿಗೆ ಮೇಲೆ ಕೂತ್ರೆ ಹೇಗೆ ಮಾಡ್ತಾನೆ, ಇಂಥದ್ದು ಉಂಟಾ ಅಂತೇಳಿ ಆ ಭಾವನೆ ಎಲ್ಲ ತೋರಿಸ್ತಾ ಇತ್ತು. ಪೆರುವೋಡಿ ನಾರಾಯಣ ಹಾಸ್ಯಗಾರರು ಕೂಡ ಹಾಗೆ, ಅವರ ಭಾವುಕ ಎಲ್ಲ ಬಹಳ ಸುಪ್ರಸಿದ್ಧ. ನಮ್ಮ ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರದ್ದು ಕೂಡ ಭಾವುಕ, ಬ್ರಾಹ್ಮಣ, ಬ್ರಹ್ಮ, ನಾರದ ಇತ್ಯಾದಿ, ಅದು ಭಾಳ ಅದ್ಭುತವಾದಂಥ. ಮತ್ತು ವೇಣೂರು ಸುಂದರಾಚಾರ್ಯರು, ಸುಂದರಾಚಾರ್ಯರು ಕೂಡ ಹಾಗೆ ಅತಿ ಮಾಡ್ತಿರಲಿಲ್ಲ, ಅವರು ರಂಗಕ್ಕೆ ಬಂದರೆ ಅದೊಂದು ಹಾಸ್ಯ, ಅದು ಅವರ ಮುಖವೇ ಹಾಸ್ಯ. ನಿಮ್ಮ ನೆಚ್ಚಿನ ಹಾಸ್ಯ ಪಾತ್ರ ಯಾವುದು ಸರ್, ಯಾವ ಪ್ರಸಂಗದ ಪಾತ್ರ? ಎಲ್ಲವೂ ಸಾಧಾರಣ, ಎಲ್ಲವೂ ಕೃಷ್ಣ ವಿಜಯ, ಮತ್ತು ಮಕರಂದ, ದಾರುಕ, ಭಾವುಕ ಇತ್ಯಾದಿ. ಅದು ಹಾಸ್ಯಗಾರನಿಗೆ ಇಂಥದ್ದೇ ಅವನಿಗೆ ಮನಸ್ಸಿಗೆ ಹಿಡಿಸುವುದು ಅಂತ ಯೋಚನೆ ಮಾಡಬಾರ್ದು, ಯಾವ ಪಾತ್ರ ಬಂದರೂ ಅದಕ್ಕೆ ತಯಾರಾಗಬೇಕು ಅಂತ. ಪ್ರಸ್ತುತ ಎಡನೀರು ಮೇಳದಲ್ಲಿ ನಿಮ್ಮ ವೃತ್ತಿ ಜೀವನ ಮುಂದುವರೆದಿದೆ, ಹೇಗಿದೆ ಸರ್ ತಂಡ, ನಿಮ್ಮ ಜೊತೆ ವೇಷಗಾರರು? ಜೊತೆ ವೇಷಧಾರಿಗಳು, ಭಾಗವತರುಗಳು, ಸಹ ಕಲಾವಿದರು, ಕಿರಿಯ ಹಿರಿಯ ಎಲ್ಲ ಕಲಾವಿದರು ನಮಗೆ ಬಹಳ ಸಹಕಾರಿಗಳಾಗಿದ್ದಾರೆ, ಪೂರಕರಾಗಿದ್ದಾರೆ. ನನಗೆ ತಿರುಗಾಟ ಆಗುವುದೇ ಗೊತ್ತಾಗುವುದಿಲ್ಲ. ಟೆಂಟ್ ಮೇಳಗಳಲ್ಲಿ ಕೂಡ ಟ್ರಂಪ್ ಪಾತ್ರಧಾರಿಯಾಗಿದ್ದಂಥವರು ಜಯರಾಮಾಚಾರ್ಯ ಅವರು. ಇದರ ಬಗ್ಗೆ ಮಾತನಾಡೋಣ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಪ್ರಸಿದ್ಧ ಹಾಸ್ಯಗಾರರಿದ್ದಾರೆ. ಹೇಳಿ ಸರ್, ಟೆಂಟ್ ಮೇಳಗಳಿಗೆ, ಟಿಕೆಟಿನ ಆಟಗಳಿಗೆ ಹಾಸ್ಯಗಾರನ ಪಾತ್ರ ಎಷ್ಟು ಚಾಲೆಂಜಿಂಗ್ ಆಗಿರಬೇಕು ಹೇಗೆ ಅಂತ? ಆ ಕಾಲದಲ್ಲಿ ಹೆಚ್ಚು ಹಾಸ್ಯ ಪ್ರಧಾನಗಳೇ ಕತೆ ಬರ್ತಿದ್ದದ್ದು, ಹಾಸ್ಯ ಪ್ರಧಾನ ಕತೆಗಳೇ ಬರ್ತಿದ್ದದ್ದು. ಒಂದು 10 ಗಂಟೆಯಿಂದ ಆರಂಭ ಆದರೆ ಬೆಳಗಿನ ತನಕ ಹಾಸ್ಯಗಾರ ರಂಗಸ್ಥಳದಿಂದ ಒಂದು 10-5 ನಿಮಿಷ ಮಾತ್ರ ಬಿಡುವು ಇರ್ತಿತ್ತು ಹೊರತು, ಮತ್ತು ಆಗು ಬೆಳಗಿನ ತನಕ ಆವಾಗ ಒಳ್ಳೆ ಸಹಕಾರ. ನಿಮಗೆ ತಿರುವು ನೀಡಿದಂಥ ಪಾತ್ರ ಅಂತ ಅನಿಸಿದ್ದು ಯಾವಾಗ ಹಾಸ್ಯದಲ್ಲಿ? ಬಾಲನಾಗಮ್ಮ ಅಂತೇಳಿ ಪ್ರಸಂಗ ಪುತ್ತೂರು ಮೇಳದಲ್ಲಿ, ಒಳ್ಳೆ
ಒಳ್ಳೆಯ ಹೆಸರು ತಂದು ಕೊಟ್ಟಿತ್ತು. ಆಮೇಲೆ ನಾಡಕೇದಗೆ, ಆಮೇಲೆ ಗಿಂಡೆದಗಿಳಿ, ಬಂಟವಾಳೆ ಭೈರವಿ ಇತ್ಯಾದಿ ಪುತ್ತೂರು ಮೇಳದಲ್ಲಿ, ಆಮೇಲೆ ಕದ್ರಿ ಮೇಳದಲ್ಲಿ, ಗೆದ್ದೆ ಪೂಜೆಯಲ್ಲಿ, ಮಾಯಿಲ ಇದೆಲ್ಲ ಹೌದು. ಮೃತ್ಯು ಮಾಂಗಲ್ಯ ಮತ್ತು ಮಸಣದ ತುಳಸಿ ಅಂತೇಳಿ ಹಾಡ್ತಾ ಇದ್ದೆವು. ಆವಾಗ ಕುಡುಕ ಕಾಳುವಿನ ಪಾತ್ರವನ್ನೇ ನಾನು ಮಾಡ್ತಾ ಇದ್ದದ್ದು, ಮಾಯಿಲನ್ನು ನಾನೇ ಮಾಡ್ತಾ ಇದ್ದದ್ದು ಆ ಕಾಲದಲ್ಲಿ. ಅದು ಗೆದ್ದೆ ಪೂಜೆ ಆಗುವಾಗ ಆ ವರ್ಷ ನಾನಿರಲಿಲ್ಲ ಕದ್ರಿ ಮೇಳದಲ್ಲಿ, ಪುತ್ತೂರು ಮೇಳದಲ್ಲಿದ್ದೆ. ಆವಾಗ ಮಾಯಿಲ ಪಾತ್ರ ಮತ್ತು ಕದ್ರಿದ ಕಾಂಚನ, ಸರಪಾಡಿ ಅಶೋಕ್ ಶೆಟ್ಟರು ಮತ್ತು ನಂದು ಭಾಳ ಜೋಡಿ, ಭಾಳ ಹೆಸರುವಾಸಿ ಆಗಿತ್ತು. ತುಳು ಪ್ರಸಂಗದ ಜನಪ್ರಿಯತೆ ಕಡಿಮೆ ಆಗಲಿ ಕಾರಣ ಅಂತ ಏನನ್ಸುತ್ತೆ ಸರ್? ಅದು ಹೊಸ ಕತೆ, ಹೊಸ ಕತೆ ಅಂತ ಹೇಳಿದ್ರೆ ತೀರಾ ಹೊಸತ್ತಾಯಿತು. ಸಿನಿಮಾ ಕತೆಗಳು ಆರಂಭ ಆಯಿತು. ಸಿನಿಮಾ ನೋಡಿದ ಪ್ರೇಕ್ಷಕ ಆಟ ನೋಡಿದರೆ ಮೊನ್ನೆ ಅದು ಆ ಪಿಕ್ಚರ್ನದ ಕತೆ ಅಲ್ವಾ ಅಂತೇಳಿ ಬೇಕಾ? ಹೊಸ ಕತೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಕವಿಗಳಿಗೆ? ಸಾಧ್ಯ ಉಂಟು, ಸಾಧ್ಯ ಇದ್ದರೂ ಸಿನಿಮಾವನ್ನು ಯಕ್ಷಗಾನಕ್ಕೆ ತಂದು ಸ್ವಲ್ಪ ಹಾಳಾಯಿತು ಅಂತ ನನಗೆ ಅನ್ನಿಸ್ತದೆ. ಇನ್ನು ಕಥೆಯ ವಿನೂತನದ ಪ್ರಶ್ನೆ ಇದಾಗಿದ್ರೆ, ಸಿನಿಮಾದಲ್ಲಿ ಇರ್ಬೋದು ಬೇರೆ ಇದರಲ್ಲಿ ಸೆನ್ಸಾರ್ ಅನ್ನುವಂಥದ್ದು ಒಂದು ಇರುತ್ತೆ, ಅಂದರೆ ಬೇಡದ್ದು ಅಶ್ಲೀಲದ್ದು ಬಳಕೆ ಆದರೆ ಹಾಗೆ ಮಾಡೋದಕ್ಕೆ, ಈಗ ಯಾವ ದುರಂತ ಬಂದಿದೆ ಅಂದರೆ ಬಹುಶಃ ಇದಕ್ಕೂ ಆ ರೀತಿಯ ಪರಿಸ್ಥಿತಿ ಎದುರಾಗ್ತಿದೆಯಾ? ಆ ಮಟ್ಟಿಗೆ ಕಲಾವಿದರೇ ಕಲೆಯನ್ನು ಇಳಿಸ್ತಾ ಇದ್ದಾರಾ ಅಂತ ಹೇಗೆ ಏನನ್ಸುತ್ತೆ ಸರ್? ಬೊಂಬೆಯಲ್ಲಿ ಮೇಳ ಹೋಗ್ತದೆ, ಆವಾಗ ಯಾವ ಯಾವ ಪ್ರಸಂಗ ಯಾವ ದಿನ ಅಂತೇಳಿ ಲೀಸ್ಟ್ ಇರ್ತದೆ. ಆ ಲೀಸ್ಟನ್ನು ತಗೊಂಡು ಆ ಪ್ರಸಂಗ ಪುಸ್ತಕವನ್ನು ತಗೊಂಡು ಸೆನ್ಸ್ಟರ್ ಮಂಡಳಿಗೆ ಕೊಟ್ಟು ಅಲ್ಲಿಂದ ಒಪ್ಪಿ ಹೊಡೆದು ಆಟ ಆಗಬೇಕು. ಬೊಂಬೈಯಲ್ಲಿ ಮೊದಲು ಕೂಡ ಹಾ, ಇಲ್ಲಿ ಬಂದರೆ ಸೆನ್ಸಾರ್ ಬಂದರೆ ದೊಡ್ಡ ವಿಷಯ ಅಲ್ಲ. ಬೊಂಬೈಯಲ್ಲಿ ಆವಾಗಲೂ ಸೆನ್ಸಾರಿಗೆ ಕತೆ ಕೊಟ್ಟು ಆಮೇಲೆ ಆಗಬೇಕು. ಅಲ್ಲ, ಈಗ ಬಹುದೊಡ್ಡ ಜವಾಬ್ದಾರಿ ಕಲಾವಿದನದ್ದು, ಆತ ಸ್ವಯಂ ಇದರಲ್ಲಿ ಪ್ರಜ್ಞೆಯಿಂದ ಆ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅಂತ ಅನ್ಸುತ್ತಾ, ಹಿರಿಯ ಕಲಾವಿದರಾಗಿ ಏನು ಹೇಳ್ತೀರಾ ಸರ್? ಕತೆಗಾರನೂ ಮುಖ್ಯ ಆಗ್ತಾನೆ, ಕಲಾವಿದನೂ ಮುಖ್ಯ ಆಗ್ತಾನೆ. ಅದರಿಂದ ಬಹಳ ಜಾಗ್ರತೆ ಬೇಕು ಅಂತ ನನಗೆ ಅನ್ನಿಸ್ತದೆ. ಈಗಿನ ಪ್ರೇಕ್ಷಕರಿಗೆ ಹೀಗಿತ್ತು ಅಂತ ತೋರಿಸಬೇಕು, ಹೀಗಾಗ್ತದೆ ಅಂತ ತೋರಿಸಬೇಕು, ಈಗೂ ಆಗ್ತದ ಅಂತೇಳಿ ಆಗಬಾರ್ದು. ಬಿರುದು ಭಾವನೆಗೆ ನೀವು ಮುಂದಾಗದೆ ನೀವು ನಿಮ್ಮ ಅಭಿಮಾನಿಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ನೇಹದಿಂದ ನೋಡ್ಕೊಳ್ತೀರಾ, ಅಭಿಮಾನಿಗಳು ಕೂಡ ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ, ಹೇಗಿದೆ ಸರ್ ಈಗ 50 ವರ್ಷದ ತಿರುಗಾಟದ ಅನುಭವ, ನಿಮಗೆ ಸಾರ್ಥಕ ಅನಿಸಿದೆಯಾ ಯಕ್ಷಗಾನ? ಸಾರ್ಥಕ, ಯಕ್ಷಗಾನಕ್ಕೆ ನಾನು ಏನು ಕೊಟ್ಟಿದ್ದೇನೆ ಅನ್ನೋದಕ್ಕಿಂತ ಯಕ್ಷಗಾನ ನನಗೆ ತುಂಬ ಕೊಟ್ಟಿದೆ. ಹೌದು, ಎಷ್ಟೋ ಜನರ ಪ್ರೀತಿ ಸಿಕ್ಕಿದೆ. ಯಕ್ಷಗಾನದಲ್ಲಿ ಹಾಸ್ಯ ಮಾಡಿದ್ರೆ ಬಹುಶಃ ಬೆಲೆ ಕಡಿಮೆ, ನಾನು ಬೇರೆ ಪಾತ್ರ ಮಾಡಬೇಕಿತ್ತು ಅಂತ ಯಾವ್ದಾದ್ರು ಅನಿಸಿದ್ಯಾ? ಇಲ್ಲ ಇಲ್ಲ, ಯಾಕೆಂತ ಹೇಳಿದ್ರೆ ಬೇರೆ ಪಾತ್ರಗಳಿಗೆ ಹೊಂದುವ ವ್ಯಕ್ತಿ ನಾನಲ್ಲ, ಅದು ಮೊದಲೇ ಹೇಳಿದ್ದೇನೆ. ಆದ್ದರಿಂದ ಅಂಥದ್ದನ್ನು ನಾನು ಬಯಸಲೂ ಇಲ್ಲ, ನನಗೆ ಇದೇ ಸಾಕು, ಇದೇ ನನಗೆ ಹೆಚ್ಚು ಸಹಕಾರಿ ಆಗ್ತದೆ. ಕಲಾವಿದರ ಒಂದು ಕೊಡುಗೆ, ಸಾಕಷ್ಟು ಕಲಾವಿದರ ತಪಸ್ಸು ಯಕ್ಷಗಾನ ಇವತ್ತು ಈ ಹಂತದಲ್ಲಿದೆ. ಸೊ ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಈಗಿನ ಕಲಾವಿದರಿಗಿದೆ ಅಥವಾ ಯಕ್ಷಗಾನದತ್ತ ಬರ್ತಾ ಇರುವಂಥ ಕಲಾವಿದರಿಗಿದೆ, ಏನು ಹೇಳ್ತೀರಾ ಸರ್ ಕಲೆಯ ಬಗ್ಗೆ? ಹೌದು, ಯಾಕಂತ ಹೇಳಿದರೆ ಮೊದಲಿನವರು ಹೀಗಿದ್ದರು, ನಾವು ಹೀಗಾಗ್ತೇವೆ, ಮುಂದೆ ಹೇಗಾಗ್ತೇವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಹೊಣೆಗಾರಿಕೆ ತುಂಬ ಉಂಟು. ಇನ್ನೂ ಯಕ್ಷಗಾನ ನೋಡೋದೇ ಬೇಡ ಅಂತೇಳಿ ಜನಗಳಿಗೆ ಮಾಡಬಾರ್ದು. ಯಕ್ಷಗಾನ ನೋಡಬೇಕು, ಹೋಗುವ. ಈಗ ಎಂತೂ ಕಾಲಮಿತಿ ಆಗಿದೆ. ಸಾಧಾರಣ ಎಲ್ಲ ಮನೆಯಲ್ಲಿ 12 ಗಂಟೆವರೆಗೆ ಇರ್ತಾರೆ ಎಚ್ಚರದಲ್ಲಿ. ಇಷ್ಟನ್ನು ನೋಡೋದಕ್ಕಾದರೂ ಬರುವಂತೆ ನಾವು ಮಾಡಬೇಕು ಕಲಾವಿದರು. ಸೊ ಒಬ್ಬ ಯಶಸ್ವಿ ಹಾಸ್ಯಗಾರನಾಗಬೇಕಾದ್ರೆ ಆತನಿಗೆ ಇರಬೇಕಾದಂಥ ಮುಖ್ಯ ಕ್ವಾಲಿಟೀಸ್ ಯಾವುದು ಅಂತ ಹೇಳ್ತೀರಾ ಸರ್? ಎಲ್ಲ ಕಲಾವಿದರಲ್ಲಿ ಒಳ್ಳೆ ರೀತಿಯಲ್ಲಿ ಇರಬೇಕು. ಸಣ್ಣ ಮಗು ಇರಲಿ, ದೊಡ್ಡ ಕಲಾವಿದನಾಗಿರಲಿ, ಎಲ್ಲರ ಜೊತೆಯಲ್ಲಿಯೂ ಬೆರೆತು. ಯಾಕೆಂತೇಳಿದರೆ ಯಕ್ಷಗಾನದ ಹಾಸ್ಯಗಾರನಿಗೆ ಅವ ಒಂಟಿಯಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಲಾವಿದರ, ಎಲ್ಲ ಹಿಮ್ಮೇಳ ಕಲಾವಿದರ ಸಹಕಾರ ಇದ್ದರೆ ಇವ ಮೇರಿತಾನೆ. ಈಗ ನಿಮ್ಮ 48-49 ವರ್ಷದ ತಿರುಗಾಟ ಆರಂಭ ಆಗುತ್ತೆ, ಸೊ ಯಾವ ರೀತಿ ಮುಂದುವರಿಯುತ್ತೆ ಸರ್ ಯಕ್ಷಗಾನದಲ್ಲಿ, ಇನ್ನು ಯಾವೆಲ್ಲ ಕನಸಿದೆ ನಿಮಗೆ ಅಂತ? ಕನಸು ಯಾವುದಕ್ಕೂ ಹೀಗೆ ಮಾಡಬೇಕು ಅಂತ ನಾನು ಯೋಚನೆಯೇ ಮಾಡುವುದಿಲ್ಲ. ಆ ಸಂದರ್ಭಕ್ಕೆ ಹೇಗಾಗ್ತದೆ
ಹಾಗೆ ಮಾಡ್ತಾ ಇರೋದು. ಕಡೆಯದಾಗಿ ಇಷ್ಟು ವರ್ಷದ ಯಶಸ್ವಿ ನಿಮ್ಮ ತಿರುಗಾಟಕ್ಕೆ ಕಾರಣರಾದಂಥ ಯಾರನ್ನು ಸ್ಮರಿಸಲಿಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಮನೆಯರಿರ್ಬೋದು, ನಿಮ್ಮನ್ನು ಬಿಟ್ಟು ಅವ್ರ ಜವಾಬ್ದಾರಿ ಹೊರಿಸ್ಕೊಂಡು, ಜೊತೆಗೆ ನಿಮಗೆ ಯಾರಿಗೆ ಸ್ಮರಿಸಬೇಕು ಅಂತ ಅನಿಸುತ್ತೆ ಸರ್? ನಮ್ಮಮ್ಮ. ನಮ್ಮ ನಾನು ಇಷ್ಟರ ಮಟ್ಟಿಗೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ಅಪ್ಪಯ್ಯ ತಿರುಗಾಟಕ್ಕೆ ಹೋದರೆ 6 ತಿಂಗಳು ಎಲ್ಲ ಬರಲಿಕ್ಕಿಲ್ಲ. ಸಣ್ಣ ಸಣ್ಣ ಮಕ್ಕಳು ಈ ಬೀಡು ಕಟ್ಟಿ ನಮ್ಮನ್ನೆಲ್ಲ ಸಾಕಿ ಶಾಲೆಗೆ ಕಳುಹಿಸಿ ನನ್ನನ್ನು ಧರ್ಮಸ್ಥಳ ಕೇಂದ್ರದವರೆಗೆ ಬಿಟ್ಟದ್ದೇ ನಮ್ಮ ಅಮ್ಮ. ನಮ್ಮ ನನ್ನ ಇದಕ್ಕೆ ನಾನು ಇಷ್ಟು ಬೆಳವಣಿಗೆ ಆಗಬೇಕಾಗಿದ್ದರೆ ನಮ್ಮ ಅಮ್ಮನ ಕೊಡುಗೆ ತುಂಬ ಇದೆ. ಹೌದು, ಖಂಡಿತ ಸರ್. ಇನ್ನೂ ಕೂಡ ನಿಮ್ಮ ಹೆಸರು ಇನ್ನಷ್ಟು ಎತ್ತರಕ್ಕೆ ಇರಲಿ, ಜನರು ಇನ್ನಷ್ಟು ನಿಮ್ಮ ಹಾಸ್ಯಗಳನ್ನು ಜೊತೆಗೆ ಯಕ್ಷಗಾನವನ್ನು ನೋಡಲಿ, ನಿಮ್ಮ ಕೊಡುಗೆಯು ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಿಮ್ಮ ಅನುಭವಗಳನ್ನು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ಸರ್. ಧನ್ಯವಾದಗಳು, ನಮಸ್ಕಾರ. ಯಕ್ಷಕರೇ ಕೇಳಿದ್ರಲ್ಲ, ವಿದೂಷಕನ ಪಾತ್ರದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಉತ್ತಮ ಹಾಸ್ಯ ಕಲಾವಿದನಾಗಿ ಸಾಂಪ್ರದಾಯಿಕ ಹಾಸ್ಯಗಾರನ ಕಡೆಯ ಕೊಂಡಿ ಅನ್ನುವಂಥ ಹೆಗ್ಗಳಿಕೆ ಕೂಡ ಬಂಟ್ವಾಳ ಜಯರಾಮಾಚಾರ್ಯ ಅವರಿಗಿದೆ. ಮುಂದಿನ ವಾರ ಮತ್ತೊಬ್ಬ ಶ್ರೇಷ್ಠ ಕಲಾವಿದನ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.